ಡಿಜಿಟಲ್ ಮೀಡಿಯಾ ಹಾಗೂ ಕಂಪ್ಲೀಟ್ ಮೀಡಿಯಾ ಸ್ನೇಹಿತರುಗಳಿಗೆ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ. ಟು ಬಿ ಆನೆಸ್ಟ್, ಏನು ಮಾತಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ. ತುಂಬ ನನ್ನ ಜೀವನದ ಒಳ್ಳೆಯ ಸಮಯಗಳಲ್ಲಿ ಇದೊಂದು. ಏನು ಶುರು ಮಾಡೋದಕ್ಕೂ ಮೊದಲು ನಾನು ಚೇತನ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. 7-8 ವರ್ಷ 9 ವರ್ಷ ನಾನು ಚೇತನ್ ಸರ್ ಜೊತೆ ಒಡನಾಟ ಇಟ್ಕೊಂಡು ಒಂದು ಚಿತ್ರ ಮಾಡೋಣ ಸರ್, ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತ ಒಂದಷ್ಟು ಜರ್ನಿ ಯಾವತ್ತು ಮೊದಲನೇ ದಿನದಿಂದ ಅವ್ರಿಗೆ ಮಾಡಿರುವ ಮೆಸೇಜಿಂದ ಹಿಡಿದು ಇವತ್ತಿನ ತನಕನೂ ಎಕ್ಸ್ಟ್ರೀಮ್ ಆಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇಲ್ಲ ಹಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಧ್ರುವ ಸರ್ ಹೇಳಿದಾಗೆ ಅವರು ಎಲ್ಲ ಸಿನಿಮಾಗಳಲ್ಲೂ 100% ಕೊಡ್ತಾರೆ, ಈ ಸಿನಿಮಾಗೆ 500% ಕೊಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಚೇತನ್ ಸರ್ ಥ್ಯಾಂಕ್ ಯು. ನಿಮ್ಮ ಸೂಪರ್ ಸ್ಟಾರ್ಸ್ಗಳಿಗೆ ಡೈರೆಕ್ಟ್ ಮಾಡಿರುವಂಥ ನಿರ್ದೇಶಕರು ನೀವು, ನನ್ನನ್ನು ನಂಬಿ ಈ ಚಿತ್ರ ಮಾಡ್ತಿರೋದಕ್ಕೆ ಮೊದಲನೇದಾಗಿ ಧನ್ಯವಾದ ಸರ್. ವೇದಿಕೆ ಮೇಲಿರುವಂಥ ಅಷ್ಟು ಹಿರಿಯರು ಇವತ್ತು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ಸಿನಿಮಾಗೆ. ಅಶ್ವಿನಿ ಮೇಡಮ್ ಆಗಿರ್ಬೋದು, ಬಿಗ್ ಬಿಗ್ ಥ್ಯಾಂಕ್ಸ್ ಟು ಅಶ್ವಿನಿ ಮ್ಯಾಮ್. ರಾಘಣ್ಣ ಆಗಿರ್ಬೋದು, ಅವರಿಗೂ ಕೂಡ ತುಂಬ ಹೃದಯದ ಥ್ಯಾಂಕ್ಸ್. ಪ್ರತಿಯೊಬ್ಬರು, ಧ್ರುವ ಸರ್, ಹರಿಕೃಷ್ಣ ಸರ್, ಶೈಲಜಾ ಮ್ಯಾಮ್. ಶೈಲಜಾ ಮ್ಯಾಮ್ ಹರಿಕೃಷ್ಣ ಸರ್ ಬಗ್ಗೆ ಹೇಳೋದಕ್ಕೆ ಐ ಥಿಂಕ್ ಇನ್ನೊಂದು ದಿನನೇ ಬೇಕು, ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಧ್ರುವ ಸರ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಫ್ರೀ ಟೈಮ್ ಮಾಡಿಕೊಂಡು ಮಾರ್ಟಿನ್ ಮಧ್ಯನೂ ಬಂದು ಮಾಡಿಕೊಡ್ತಿರೋದು ಇಟ್ ಮೀನ್ಸ್ ಅ ಲಾಟ್ ಫಾರ್ ಅಸ್. ಥ್ಯಾಂಕ್ ಯು ಧ್ರುವ ಸರ್. ಎಲ್ಲ ಇಡೀ ಟೆಕ್ನಿಷಿಯನ್ಸ್ ತಂಡ, ಚೇತನ್ ಸರ್ ಹೇಳಿದಾಗೆ ಈ ಸಿನಿಮಾದ ಆಧಾರ ಸ್ತಂಭಗಳೇ ನಮ್ಮ ಟೆಕ್ನಿಷಿಯನ್ಸ್. ಅದು ಪಿಯರೊ ಸರ್ ಇಂದ ಹಿಡಿದು ನಮ್ಮ ಎಡಿಟರ್ ಇಂದ ಹಿಡಿದು ನಮ್ಮ ಮ್ಯಾನೇಜರ್ ಲೋಕೇಶ್ ಸರ್ ತನಕ ಪ್ರತಿಯೊಬ್ಬರೂ, ಕ್ಯಾಮ್ರಾಮನ್, ಎವ್ರಿ ಬಡಿ, ಕಾಸ್ಟಿಂಗ್ ಮಾಡಿರುವಂಥವ್ರಾಗಿರ್ಬೋದು ಪ್ರತಿಯೊಬ್ಬರು. ಆ್ಯಂಡ್ ನನಗೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇದನ್ನು ನಿರ್ಮಾಣ ಮಾಡಬೇಕು ಮಾಡಬೇಕು ಅಂತ ಒಂದು ಥಾಟ್ ಬಂದಾಗ ಜೊತೆಲಿ ನಿಂತಿದ್ದು ಅನುಷಾ ಹಾಗೂ ಸ್ವಾತಿ ಅಕ್ಕ, ಇವರೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತರು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವೇನೇ ಒಂದು ಕನಸು ಕಾಣುವಾಗ ಅದಕ್ಕೆ ಒಂದು ಒಂದು ಅಪ್ಲಿಫ್ಟ್ ಮಾಡಬೇಕು, ಒಂದು ಮೌಂಟ್ ಮಾಡಿ ಮೇಲ್ಗಡೆ ಕೂಡ್ಸೋದು ಬಹಳ ಮುಖ್ಯ. ಆ ಸ್ಟ್ರೆಂತ್ ನನಗೆ ಕೊಟ್ಟಿದ್ದು ಇವರುಗಳು. ಆ್ಯಂಡ್ ಚೇತನ್ ಸರ್, ಇಡೀ ನಮ್ಮ ಅಂದರೆ ಡೇ ಒನ್ ಇಂದ ನಾವೇನು ಈಗ ಒಂದು 4-5 ತಿಂಗಳಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಪ್ರತಿ ದಿನ ಪ್ರತಿ ಕ್ಷಣ ಸಿನಿಮಾ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸ್ಕೊಂಡು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಐ ರಿಯಲಿ ಫೀಲ್ ಬ್ಲೆಸ್ಡ್. ಇಷ್ಟು ಹಿರಿಯರ ಮಧ್ಯೆ ನನಗೆ ಕೆಲಸ ಸಿಕ್ಕಿರೋ ನನ್ನ ಭಾಗ್ಯ. ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸನ, ಒಳ್ಳೆ ಹಾರ್ಡ್ ವರ್ಕ್ ಮಾಡ್ತೀನಿ, ಒಳ್ಳೆ ಪ್ರಾಡಕ್ಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಮಂಜು ಸರ್, ಇದು ಹೇಗಾಗುತ್ತೆ ಅಂದರೆ, ಹೌದು ಅಂದರೆ ಕಿರುತೆರೆ ಒಂದು ದಶಕ 10 ವರ್ಷಗಳು ನಟನೆ ಮಾಡಿದೆ, ಒಂದು 3000 ಎಪಿಸೋಡ್ಸ್ ತನಕ ಎಲ್ಲವೂ ಕೊಟ್ಟಿದೆ. ಇರೋದಕ್ಕೆ ಸೂರು, ಊಟ, ಮರ್ಯಾದೆ, ಪ್ರೀತಿ, ಬಹಳಷ್ಟು ಗೌರವ, ಅವಾರ್ಡ್ಸ್, ರಿವಾರ್ಡ್ಸ್ ಎಲ್ಲವನ್ನು ಕೊಟ್ಟಿದೆ. ಸಿನಿಮಾ ಅನ್ನೋದು ವರ್ಷಗಳ ಕನಸು. ನನಗೆ ಬುದ್ಧಿ ಬಂದಾಗಿಂದನೂ ಸಿನಿಮಾ ಅನ್ನೋದು ನನ್ನ ತಲೆಯಲ್ಲಿ, ಅದು ಬಿಟ್ಟರೆ ಇವತ್ತಿಗೂ ನನ್ನ ತಲೆ ಬೇರೆ ಏನೂ ಇಲ್ಲ, ನನಗೇನು ಗೊತ್ತೂ ಇಲ್ಲ ಮಾಡೋದಕ್ಕೆ. ಸೊ ಸಿನಿಮಾ ಸಿನಿಮಾ ಅಂತ ನಾನು ಬಹಳಷ್ಟು ವರ್ಷಗಳಿಂದನೂ ಯೋಚನೆ ಮಾಡ್ತಿದ್ದಾಗ ಒಂದಷ್ಟು ಜರ್ನಿಗಳಲ್ಲಿ ನಾನು ಚೇತನ್ ಸರ್ನ ಮೀಟ್ ಮಾಡಿದೆ. ಐ ಥಿಂಕ್ ಬಹುದೊಡ್ಡ ಟೈಮ್ನಲ್ಲಿ, ರಿಲೀಸ್ ಟೈಮ್ನಲ್ಲಿ ಅನ್ಸುತ್ತೆ. ಸೊ ಚೇತನ್ ಸರ್ನ ಪರಿಚಯ ಆದಾಗ ನನಗೆ, ಸೊ 7-8 ವರ್ಷ ಸಖತ್ ಕಾಟ ಕೊಟ್ಟಿದ್ದೀನಿ, ಬನ್ನಿ 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 ಸರ್, ಪ್ಲೀಸ್ ಮಾಡೋಣ ಸರ್, ಫಿಲ್ಮ್ ಮಾಡೋಣ ಬನ್ನಿ, ಖಂಡಿತ ಮಾಡೋಣ ಅಂತ. ಅವ್ರದ್ದೊಂದು ಜರ್ನಿ, ಅವರು ಜೇಮ್ಸ್ ಮಾಡ್ತಿದ್ರು, ಭರ್ಜರಿ ಮಾಡ್ತಿದ್ರು, ಭರಾಟೆ ಮಾಡ್ತಿದ್ರು. ಸೊ ಕಾಲ ಕೂಡ ಬರಬೇಕು. ಸೊ ಕೂಡ ಬಂದಾಗ ನನಗನ್ಸಿದ್ದು, ಒಂದು ಐ ವಾಸ್ ವೆರಿ ಶ್ಯೂರ್ ಚೇತನ್ ಸರ್ ಅಂತ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಹತ್ರ ನಾನು ಕಲಿಯೋದು ಬಹಳ ಇರುತ್ತೆ. ಅಂದರೆ ಅವ್ರ ಹ್ಯಾಂಡಲ್ ಎಲ್ಲ ದಿಗ್ಗಜರು ಎಲ್ಲ ಒಬ್ರು ಇಲ್ಲೇ ಕೂತಿದ್ದಾರೆ. ಸೊ ಎಲ್ಲ ದಿಗ್ಗಜರನ್ನ ಹ್ಯಾಂಡಲ್ ಮಾಡಿರೋದವರು. ಸೊ ಐ ಕ್ಯಾನ್ ಲರ್ನ್ ಅ ಲಾಟ್. ಅಂದರೆ ನಾನೊಬ್ಬ ಫೈನ್ ಆರ್ಟಿಸ್ಟ್ ಆಗೋದಕ್ಕೆ, ರಿಫೈನ್ಡ್ ಆರ್ಟಿಸ್ಟ್ ಆಗೋದಕ್ಕೆ ನನಗೊಳ್ಳೆ ಅವಕಾಶ ಇದು. ಆ್ಯಂಡ್ ಇದು ನಮ್ಮ ಬ್ಯಾನರಲ್ಲೇ ಆಗ್ತಿರೋದು, ನನ್ನ ಪುಣ್ಯ. ಬಟ್ ಬಹಳ ಹಾರ್ಡ್ ವರ್ಕ್ ತುಂಬ ಇದೆ, ಕಸರತ್ ಸಿಕ್ಕಾಬಡೆ ನಡೀತಿದೆ, ನಿದ್ದೆ ಇಲ್ಲ, ತುಂಬ ರಿಕ್ವೈರ್ಮೆಂಟ್ಸ್ ಇದೆ ಆ ಪಾತ್ರಕ್ಕೆ. ಸೊ ಇನ್ಫ್ಯಾಕ್ಟ್ ನೆನ್ನೆ ನೈಟ್ ಕೂಡ ಹೇರ್ ಕಟ್ ಮಾಡಿಸಿರೋದು, ಇನ್ನೊಂದು ಶೇಡ್ ಬೇಕು ಅಂತ. ಸೊ ಡೇ ಆ್ಯಂಡ್ ನೈಟ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅದಕ್ಕಿಂತ 50% ಜಾಸ್ತಿ ಸಿನಿಮಾಗೆ ಪಾತ್ರ 2 ಶೇಡ್ ಹೇಳಿದ್ದಾರೆ. ಸೊ ಅದರದೇ ಪ್ರಯತ್ನ ನಡೀತಾ ಇದೆ, ನಡೀತಾ ಇಲ್ಲ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಅಂತ, ಇದು ಫ್ಯಾಮಿಲೀಸ್ ನೋಡುವಂತ ಚಿತ್ರನೇ ಖಂಡಿತವಾಗ್ಲು.
ಅಂದ್ರೆ ಚೇತನ್ ಸರ್ ಸಿನಿಮಾಲಿ ಇರುತ್ತಲ್ಲ ಸರ್ ಒಂದು ಎಕ್ಸ್ಟ್ರಾ ಅನ್ನೋದೊಂದು ಯಾವತ್ತು ದಟ್ ಹೈಲೈಟ್ ಸಿಗ್ನೇಚರ್ದೊಂದು. ಸೊ ಟು ಬಿ ವೆರಿ ಫ್ರಾಂಕ್, ನನಗೂ ಅವ್ರು ಇನ್ನೂ ಕಂಪ್ಲೀಟ್ ಆಗಿ ಎಲ್ಲ ದಿನ ದಿನ ಹೇಳ್ಕೊಡ್ತಾ ಇದಾರೆ, ಒಂದೊಂದೇ ಹಂತವಾಗಿ ಹೇಳ್ಕೊಡ್ತಾ ಇದ್ದಾರೆ, ಕಂಪ್ಲೀಟ್ ಆಗಿ ಎಲ್ಲ ಹೇಳ್ಕೊಡ್ತಿಲ್ಲ. ಸೊ ದಿನ ಒಂದೊಂದು ಪಾಠ ನನಗೆ, ಪ್ರತಿಯೊಂದು ದಿನಾನು ಒಂದೊಂದು ಕಲಿಕೆ ಹಾಗೆ ನಡೀತಾ ಇದೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.